ಕೈಗಾರಿಕಾ ಪ್ರದೇಶ, ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಅನ್ನೋದೇ ಇಲ್ಲ, ಯಾವ ಮೂಲಭೂತ ಸೌಲಭ್ಯಗಳಿಲ್ಲ. ಹೆಸರಿಗೆ ಮಾತ್ರ ಇದು ಕೈಗಾರಿಕಾ ಪ್ರದೇಶ. ಕೈಗಾರಿಕಾ ಪ್ರದೇಶದಲ್ಲಿಲ್ಲ ಯಾವುದೇ ಮೂಲಸೌಕರ್ಯ. ಮೂಲಸೌಕರ್ಯನೇ ಮರೀಚಿಕೆ. ನಮ್ಮ ದೇಶದಲ್ಲೂ ಅದೇ ಸಮಸ್ಯೆ, ನಮ್ಮ ರಾಜ್ಯದಲ್ಲೂ ಅದೇ ಸಮಸ್ಯೆ. ಇಲ್ಲಿ ನೋಡಿ ತೋರಿಸ್ತಾ ಇದ್ವಿ ಕೈಗಾರಿಕಾ ನರಕಯಾತನ ಚಿತ್ರಣವನ್ನು. ಪವರ್ ಟಿವಿ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. 324 ಎಕರೆ ಕೈಗಾರಿಕಾ ಪ್ರದೇಶ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೀವಿ. ಇವತ್ತು ಯಾವ ರೀತಿ ಪರಿಸ್ಥಿತಿ ಅಂತೇಳಿ, ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯ ತಾರಿಹಾಳ ಕೈಗಾರಿಕಾ ಪ್ರದೇಶದ ಕಥೆ ಇದು. 324 ಎಕರೆ ಇದೆ ಕೈಗಾರಿಕೆಗಳಿಗೆ, ಇಲ್ಲಿ ಯಾವುದೇ ರೀತಿಯಾದ ಮೂಲಭೂತ ಸೌಲಭ್ಯ ಇಲ್ಲ. ಕೈಗಾರಿಕಾ ಪ್ರದೇಶದ ಪಕ್ಕದಲ್ಲೇ ಇದೆ ವಿಮಾನ ನಿಲ್ದಾಣ, ರೈಲ್ವೆ ಸ್ಟೇಷನ್ ಇದೆ, ಸಮರ್ಪಕ ಸಾರಿಗೆ ವ್ಯವಸ್ಥೆ, ಪಕ್ಕದಲ್ಲೇ ಹೆದ್ದಾರಿ ಇದೆ. ಆದರೂ ಕೂಡ ತಾರಿಹಾಳ ಕೈಗಾರಿಕಾ ಪ್ರದೇಶಕ್ಕೆ ಇಲ್ಲಿ ಮೂಲ ಸೌಕರ್ಯಗಳನ್ನು ಇಲ್ಲವೇ ಇಲ್ಲ. ಆರಂಭದಲ್ಲಿ ಬಂಡವಾಳ ಶಾಹಿಗಳನ್ನು ಕರೆಸ್ಕೊಂಡಿತ್ತು ಸರ್ಕಾರ. ಬಂಡವಾಳ ಹೂಡಿ ನಾವು ಅಭಿವೃದ್ಧಿ ಮಾಡ್ತೀವಿ, ನಿಮ್ಗೆ ಏನು ಬೇಕು ಕೊಡ್ತೀವಿ, ಎಲ್ಲ ಭೂಮಿ ಕೊಡ್ತೀವಿ, ನೀರು ಕೊಡ್ತೀವಿ, ಕರೆಂಟ್ ಕೊಡ್ತೀವಿ ಅಂದರು. ಆದರೆ ಏನೂ ಇಲ್ಲ. ಬಂದ ಮೇಲೆ ಕೈಗಾರಿಕೆಗಳನ್ನು ಬಂದರು, ಒಂದಷ್ಟು ಜನ ಇನ್ವೆಸ್ಟ್ ಮಾಡಿದರು, ಆಮೇಲೆ ಸರ್ಕಾರ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಯಾವುದೇ ವ್ಯವಸ್ಥೆಗಳನ್ನು ಕಲ್ಪಿಸದೆ ಸುಮ್ಮನೆ ಕುಳಿತಿದೆ ಸರ್ಕಾರ. ಕೈಗಾರಿಕಾ ಪ್ರದೇಶದಲ್ಲಿ ಸ್ವಚ್ಛತೆ ಇಲ್ಲ, ಚರಂಡಿ ಕ್ಲೀನ್ ಮಾಡೋರ ಗತಿ ಇಲ್ಲ, ಅಲ್ಲಿ ಒಂದು ಸುಸಜ್ಜಿತ ರಸ್ತೆ ಇಲ್ಲ, ಕುಡಿಯುವ ನೀರಿನ ಸೌಲಭ್ಯ ಇಲ್ಲ. ಕೈಗಾರಿಕಾ ಪ್ರದೇಶ ಅಂದರೆ ಯಾವ ರೀತಿ ಇರಬೇಕು? ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಕೈಗಾರಿಕಾ ಪ್ರದೇಶ ಇದು. ಭಾಳ ಹಳೆಯ ಕೈಗಾರಿಕಾ ಪ್ರದೇಶ, ಭಾಳ ಹಿಂದೆ ಈ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಿದರು. ಹುಬ್ಬಳ್ಳಿಯ ತಾರಿಹಾಳ ಬಳಿ ಇರುವಂಥ ಕೈಗಾರಿಕಾ ಪ್ರದೇಶ, ತಾರಿಹಾಳ ಕೈಗಾರಿಕಾ ಪ್ರದೇಶ, 200ಕ್ಕೂ ಹೆಚ್ಚು ಕೈಗಾರಿಕೆಗಳಿದ್ದಾವೆ ಇಲ್ಲಿ. ಆದರೆ ಯಾವುದೇ ಮೂಲ ಸೌಲಭ್ಯಗಳಿಲ್ಲದೆ ಇವತ್ತು ಪ್ರತಿಷ್ಠಿತ ಕಾರ್ಖಾನೆಗಳು ಇಲ್ಲಿಂದ ಕಾಲು ಕೀಳ್ತಾ ಇದ್ದಾವೆ. ಬೇಡಪ್ಪ ಈ ತಾರಿಹಾಳ ಕೈಗಾರಿಕಾ ಪ್ರದೇಶ ಸಹವಾಸ ಅಂತೇಳಿ ಅರ್ಧಕ್ಕರ್ಧ ಕಾರ್ಖಾನೆಗಳು ತಾರಿಹಾಳದಿಂದ ಮಾಯವಾಗಿದ್ದಾವೆ. ಬಂಡವಾಳ ಹೂಡಿಕೆ ಸಮಯದಲ್ಲಿ ಆಶ್ವಾಸನೆ ನೀಡ್ತವೆ ಸರ್ಕಾರಗಳು, ಆಮೇಲೆ ಏನು ಮಾಡೋದಿಲ್ಲ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತೆಲ್ಲ ಮಾಡ್ತಾರೆ, ಆ ಉದ್ಯಮಿಗಳನ್ನು ಕರ್ಕೊಂಬರೋದಕ್ಕೆ ವಿದೇಶಗಳಿಗೆಲ್ಲ ಹೋಗ್ತಾರೆ. ಆಮೇಲೆ ಮಂತ್ರಿಗಳು ಆ ಕಡೆ ನೋಡಲ್ಲ, ಅಧಿಕಾರಿಗಳು ನೋಡಲ್ಲ. ಆ ಬಂಡವಾಳ ಹೂಡಿರ್ತಕ್ಕಂಥವ್ರು ಕೋಟಿ ಕೋಟಿ ತಂದು ಅವ್ರ ಪಾಡೇನಾಗಿದೆ, ನಾವು ಕೊಟ್ಟು ಭರವಸೆಗಳೇನು, ಅದರ ಬಗ್ಗೆ ಆಲೋಚನೆಯೇ ಇಲ್ಲ. ನೋಡಿ ಇದು ಹುಬ್ಬಳ್ಳಿ ಬಳಿ ಇರುವಂಥ ತಾರಿಹಾಳ ಕೈಗಾರಿಕಾ ಪ್ರದೇಶ ಚಿತ್ರಣ. ಕೈಗಾರಿಕೆಗಳು ಸುಮಾರು 200ಕ್ಕೂ ಹೆಚ್ಚಿದ್ದವು ಅಲ್ಲಿ, ಇವತ್ತು ಒಂದೊಂದಾಗಿ ಅಲ್ಲಿಂದ ಕಾಲು ಕೀಳ್ತಾ ಇದ್ದಾವೆ. ಬೇಡ ಈ ಒಂದು ಕೈಗಾರಿಕಾ ಪ್ರದೇಶ, ನಮಗೇನು ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಫೆಸಿಲಿಟಿಗಳು ಕೊಡ್ತಾ ಇಲ್ಲ ಅಂಥೇಳಿ ಕಾರ್ಖಾನೆಗಳೆಲ್ಲ ಕೂಡ ಮಂಗಮಯವಾಗ್ತಾ ಇದ್ದಾವೆ. ಬಂಡವಾಳ ಹೂಡಿಕೆ ಸಮಯದಲ್ಲಿ ಕೊಟ್ಟಂಥ ಆಶ್ವಾಸನೆಗಳು ಒಂದನ್ನು ಕೂಡ ಸರ್ಕಾರ ಈಡೇರಿಸಿಲ್ಲ ಅನ್ನೋ ಒಂದು ಆಕ್ರೋಶ ಅವರಿಗಿದೆ ಇವತ್ತು. ಇದರಿಂದ ತೊಂದರೆ ಆಗೋದು ಯಾರಿಗೆ? ಕೈಗಾರಿಕೆಗಳನ್ನು ಅವ್ರು ಬೇರೆ ಕಡೆ ಹೋಗ್ತಾರೆ, ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ನಮ್ಮ ಜನಕ್ಕೆ ಉದ್ಯೋಗ ಮಿಸ್ ಆಗುತ್ತೆ, ಉದ್ಯೋಗವನ್ನು ಕಳ್ಕೊಳ್ತಾರೆ. ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಏನೇ ಕೈಗಾರಿಕೆಗಳು ನೀವು ಇನ್ವೈಟ್ ಮಾಡೋದು? ಇಂಡಸ್ಟ್ರಿಯಲ್ ಎಸ್ಟೇಟನ್ನು ಅಪ್ಗ್ರೇಡ್ ಮಾಡಬೇಕು, ಅದ್ರ ಬದಲು ಬೇರೆ ಬೇರೆ ಇಂಡಸ್ಟ್ರಿಯಲ್ ಎಸ್ಟೇಟನ್ನು ಮಾಡ್ತೀವಿ ಅಂತೇಳಿ ಮಾಡ್ತಾ ಇದ್ದಾರೆ. ಇಲ್ಲಿ ಬರ್ತಕ್ಕಂಥ ಹೀರೋ ಮೋಟರ್ಸ್ ಆಗಲಿ, ಇನ್ನು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇವ್ರದ್ದು ಒಂದು ತಾರತಮ್ಯದ ದೃಷ್ಟಿಯಿಂದ ಇಲ್ಲಿನ ಬಿಟ್ಟು ಆಂಧ್ರಕ್ಕೆ ಮತ್ತೆಲ್ಲವನ್ನು ಹೋಗ್ತಾ ಇದೆ. ಆಮೇಲೆ ಇಂಡಸ್ಟ್ರಿಯಲ್ ಪಾಲಿಸಿ ಈಗ 1924 ಮಾಡಿದ್ರು, ಆ ಪಾಲಿಸಿನಲ್ಲಿ ಸಬ್ಸಿಡಿ ಡೈರೆಕ್ಟಾಗಿ ಕೊಡ್ತಾ ಇದ್ರು ಇಷ್ಟು ವರ್ಷ. ಈ ಪಾಲಿಸಿನಲ್ಲಿ ಸೇಲ್ಸ್ ಟ್ಯಾಕ್ಸನ್ನು ಅದಕ್ಕೆ ಮರ್ಜ್ ಮಾಡಿದ್ದಾರೆ. ಎಷ್ಟು ಸೇಲ್ಸ್ ಆಗಿದೆಯಪ್ಪ ಅದ್ರ ಮೇಲೆ ಸೇಲ್ಸ್ ಟ್ಯಾಕ್ಸ್, ಅದನ್ನು ರಿಟರ್ನ್ ಕೊಡ್ತೀವಿ ಅಂತ ಮಾಡಿದ್ದಾರೆ. ಅದರಿಂದ ಇಲ್ಲಿ ಎಂಟರ್ಪ್ರಿನರ್ಸಿಗೆ ತುಂಬ ತೊಂದರೆ ಆಗಿದೆ. ಅವ್ರಿಗೆ ಬಡ್ಡಿ ತುಂಬೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಮೊದಲೆಲ್ಲ ಒಂದು ಅಥವಾ ಎರಡು ಇನ್ಸ್ಟಾಲ್ಮೆಂಟಲ್ಲಿ ಬರ್ತಾ ಇತ್ತು, ಇವಾಗ ಅದು ಬರ್ತಾ ಇಲ್ಲ. ಅದು ಯಾವಾಗ ಬರ್ತದೆ, ಇವಾಗಂತೂ ಯಾವಾಗ ಬರುತ್ತೆ ಅಂತೇಳಿ ಗೊತ್ತಾಗಲ್ಲ, ಆ ಥರ ಆಗಿದೆ. ಆಮೇಲೆ ಇನ್ನು ಇಂಡಸ್ಟ್ರಿ ಡೆವಲಪ್ ಆಗಬೇಕು ಅಂದರೆ ನಾವು ಬರೀ ಅಧಿಕಾರಿಗಳನ್ನು ಬೈದ್ರೆ ಆಗಲ್ಲ. ಸರ್ಕಾರ 2000 ಇಲ್ಲಿ ಯಾವ ಮೂಲ ಸೌಲಭ್ಯಗಳು ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ರೋಡ್ ಸರಿ ಇಲ್ಲ, ಲೈಟ್ ಇಲ್ಲ, ಅಂತ ರೋಡ್ ಎಲ್ಲ ಹಡ್ಡಿದ್ದಿದ್ದಾವೆ, ಅವು ರಿಪೇರಿ ಮಾಡೋದಿಲ್ಲ, ಅವು ಹಂಗೆ ಬಿದ್ದಿದ್ದಾವೆ, ಅದರಿಂದ ಎಲ್ಲ ಪ್ರಾಬ್ಲಮ್ಸ್ ಬರ್ತಾ ಇದ್ದಾವೆ. ಡ್ರೈನೇಜ್ ಸಿಸ್ಟಮ್ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ, ಈವನ್ ರೇನಿಂಗ್ ವಾಟ್ರ್ ಹೋಗಲಿಕ್ಕೆ ಸಹ ಇಲ್ಲಿ ಸ್ಪೇಸ್ ಇಲ್ಲ. ಒಬ್ಬರ ಸ್ಪೇಸ್ಲಿಂದ ಇನ್ನೊಂದು ಸ್ಪೇಸ್ನಲ್ಲಿ ಹೋಗಿ ಅದು ರೋಡಿಗೆ ಸೇರಬೇಕು. ಇಂಥವೆಲ್ಲ ಮೇಜರ್ ಪ್ರಾಬ್ಲಮ್ ಇದಾವೆ ಇಲ್ಲ ಈ ಇಂಡಸ್ಟ್ರಿ ಎಸ್ಟೇಟ್ನಲ್ಲಿ. ಏನು ಪ್ಲ್ಯಾನ್ ಇಲ್ಲ ಇಲ್ಲಿ. ಇರೋದೆಲ್ಲ ಏನಿದೆ ಓಪನ್ ಇದೆ ಇಲ್ಲಿ, ಲ್ಯಾಂಡ್ ಇದೆ ಅಷ್ಟೇ, ಅದಕ್ಕೇನು ಮೂಲಭೂತ ಸೌಲಭ್ಯ ಅನ್ನೋದು ಏನು ಕೊಟ್ಟಿಲ್ಲ ಇವರು. ಹಾಂ, ಈವನ್ ಇವು ಟಾಯ್ಲೆಟ್ ಸೆಪ್ಟಿಕ್ ಟ್ಯಾಂಕ್ ತುಂಬಿದ್ರೆ ಇಲ್ಲಿ ತಾರಿಹಾಳ ಕೈಗಾರಿಕಾ ಪ್ರದೇಶದ ಏನು ಈ ಕೈಗಾರಿಕೆಗಳ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ ವಿಜಯ್ ಅಂತ ಹೇಳಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಧ್ಯಕ್ಷರು. ವಿಜಯ್ ಅವರೇ ನಮಸ್ಕಾರ. ನಮಸ್ಕಾರ ವಿಜಯ್ ಅವರೇ. ಈಗ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ರು, ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದೆ? ಇದು ಬಹಳ ಹಳೆ ಕೈಗಾರಿಕಾ ಪ್ರದೇಶ ಅಂತ ಕೇಳಲ್ಪಟ್ಟೆ. ಇದು ನೋಡ್ರಿ, ಈ ತಾರಿಹಾಳ ಕೈಗಾರಿಕಾ ಪ್ರದೇಶ ಇದೆಯಲ್ಲ, ತಾರಿಹಾಳ ಕೈಗಾರಿಕಾ ಪ್ರದೇಶ ಒಂದು 160-180 ಫ್ಯಾಕ್ಟ್ರಿಗಳು ಅದಾವ. ಇದೊಂದು 30 ವರ್ಷ ಹಳೆಯದ ಇಂಡಸ್ಟ್ರಿಯಲ್ ಏರಿಯಾ ರೀ, ಹುಬ್ಳಿ ಒಳಗೆ ಮೋಸ್ಟ್ಲಿ ಒಂದು ಹಳೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇದು ಇದರಲ್ಲಿ ಮೂಲ ಸೌಕರ್ಯಗಳು ಅಂದ್ರೆ
ಸರಿಯಾದ ಲೈಟ್ಸ್ ಇಲ್ಲ, ಸ್ಟ್ರೀಟ್ ಲೈಟ್ಸ್ ಇಲ್ಲ, ರೋಡ್ ಸರಿ ಇಲ್ಲ, ನೀರಿಂದ ಸರಬರಾಜು ಸರಿ ಇಲ್ಲ. ಇವೆಲ್ಲ ನೋಡಿದ್ರೆ ಹೊರಗಡೆಯಿಂದ ನಾವು ಇನ್ವೆಸ್ಟ್ಮೆಂಟ್ ಬಾ ಅಂತ ಹೇಳ್ತೇವೆ, ಬಟ್ ಏನ್ ಜನ ಬರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬರ್ತಾರೆ, ಅವರು ಬಂದು ನಮ್ದು ಇಂಡಸ್ಟ್ರಿಯಲ್ ಏರಿಯಾ ಪರಿಸ್ಥಿತಿ ನೋಡಿ ಅವ್ರು ಮತ್ ಬರೋದನೇ ಇಲ್ಲ ಅವರು. ನಿಜ ನಿಜ ಅಲ್ಲ, ಇಲ್ಲಿ ಈಗ ಕೈಗಾರಿಕಾ ಮಂತ್ರಿಗಳು ಆಗಾಗ ವಿಸಿಟ್ ಮಾಡ್ತಿರ್ತಾರೆ ಇಂಥ ಪ್ರದೇಶಗಳಿಗೆ, ಅಥವಾ ನೀವು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಕೈಗಾರಿಕೆ ಇಲಾಖೆ ಅಧಿಕಾರಿಗಳನ್ನೋ ಅಥವಾ ಮಂತ್ರಿಗಳ ಭೇಟಿ ಆಗಿಲ್ವಾ, ಯಾವಾಗಲೂ ಮನವಿ ಸಲ್ಲಿಸಿಲ್ವಾ ಇದ್ರ ಬಗ್ಗೆ ಗಮನಕ್ಕೆ ತಂದಿಲ್ವಾ? ಮನವಿ ಬೇಕಾದ ಸಲ್ಲಿಸಿದೀವಿ ಸರ್, ಮನವಿ ಎಲ್ಲರಿಗೂ ಸಲ್ಲಿಸಿದೀವಿ, ಎಲ್ಲ ಅಧಿಕಾರಿಗಳು ಸಲ್ಲಿಸಿದೀವಿ, ಎಲ್ಲ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಿದೀವಿ, KIDB ಕಲ್ಸಿದೀವಿ, DSP ಅವ್ರಿಗೆ ಸಲ್ಲಿಸಿದೀವಿ, ಮಂತ್ರಿಗಳು ಬಂದ ಮಂತ್ರಿಗಳಿಗೂ ಸಲ್ಲಿಸಿದೀವಿ. ಎಲ್ಲ ಕೇಳ್ತಾರೆ, ಮಾತಾಡ್ತಾರೆ, ಮಾಡಿಸ್ತೇವೆ ಅಂತಾರೆ, ಬಟ್ ಅದರದ್ದು ಏನು ಇದು ಆಗಲ್ಲ ಸರ್. ಅಲ್ಲ ನೋಡಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅನ್ನೋ ಒಂದು ವಿಚಾರ, ಆಗಿಲ್ಲ ಇನ್ನೂ ಬೇಕು ಅಂತಾರೆ. ಮತ್ತೆ ಈ ಹುಬ್ಬಳ್ಳಿ ಅಂತ ಕಡೆ ಬಹಳ ಪ್ರಮುಖವಾಗಿರುವಂತಹ ವಾಣಿಜ್ಯ ಕೇಂದ್ರ, ಇಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ನಿಮ್ಮ ಭಾಗದ ಶಾಸಕರೇ ಮಂತ್ರಿಗಳಾಗಿದ್ದಾರೆ, ಹಿಂದೆ ಕೂಡ ಉತ್ತರ ಕರ್ನಾಟಕ ಭಾಗದವರೇ ಇದ್ರು ಕೈಗಾರಿಕಾ ಸಚಿವರು, ಈಗಲೂ ಕೂಡ ಇದ್ದಾರೆ, ಯಾಕಿಷ್ಟು ನಿರ್ಲಕ್ಷ್ಯ ಅಂತೀರಾ? ಅದು ನಿಜವಾಗ್ಲೂ ಇದು ನಾ ಏನ್ ಹೇಳ್ಬೇಕಂತಂದ್ರೆ ಒಂಥರ ನಿರ್ಲಕ್ಷ್ಯತನ ಇರ್ಬೋದು ಸರ್. ಅದು ಆಕ್ಚುಲಿ ಎಷ್ಟೊಂದು ಈಗ ನಾ ಈಗ ನಮ್ಮ ತಾರ್ಯಾ ಪ್ರದೇಶದಲ್ಲೇನೆ ಬೇಕಾದಷ್ಟು ಇಂಡಸ್ಟ್ರಿ, ದೊಡ್ಡ ಇಂಡಸ್ಟ್ರೀಸ್ ಇದೆ, ಮೀಡಿಯಂ ಸೈಜ್ ಇದೆ, ಸ್ಮಾಲ್ ಸ್ಕೇಲ್ ಇದಾವೆ, ಆಮೇಲೆ ಇದರಿಂದ ಬೇಕಾದಷ್ಟು ಇನ್ಕಮ್ ಬರ್ತಾ ಇರತ್ತೆ ಸರ್ಕಾರಕ್ಕೆ, ಬರ್ತಾ ಇರತ್ತೆ KIDB ಬರ್ತಾ ಇರತ್ತೆ. ಆದ್ರೂ ಅದ್ರ ಬಗ್ಗೆ ಒಂದ್ ಸ್ವಲ್ಪನೂ ಇದನ್ ಮಾಡ್ಬೇಕು ಅಂದ್ರೆ ಅಪ್ಡೇಟ್ ಮಾಡ್ಬೇಕು ಅಥವಾ ಅಪ್ಗ್ರೇಡ್ ಮಾಡ್ಬೇಕು ಅನ್ನೋದು ಯಾರು ವಿಚಾರ ಮಾಡಲ್ಲ. ಒಂದ್ಸಲ ಈಗ ಒಂದ್ 5-6 ತಿಂಗಳಿಂದ ಒಂದ್ DICL ಮೀಟಿಂಗ್ ಕರೆದಿದ್ರು, ಮೀಟಿಂಗ್ ಕರೆದು ಎಲ್ಲ ಎಸ್ಟಿಮೇಶನ್ ಎಲ್ಲ ತಗೊಂಡ್ರು, ಇಂಟರ್ನಲ್ ರೋಡ್ಸ್ ಆಯ್ತು, ಆಮೇಲೆ ಸ್ಟ್ರೀಟ್ ಲೈಟ್ಸ್ ಆಯ್ತು, ಡ್ರೈನೇಜ್ ಸಿಸ್ಟಮ್ ಆಯ್ತು, ಇದೆಲ್ಲ ಬಜೆಟ್ ಅನ್ನು ಮಾಡಿದಾರೆ, ಎಲ್ಲ ಆಗಿದೆ, ಸ್ಯಾಂಕ್ಷನ್ ಆಗಿಲ್ಲ ಇಲ್ಲ ಅಂತ ಹೇಳ್ತಾರೆ ಸರ್ಕಾರದ ಹತ್ರ, ಇದೆ ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳ್ತಾರೆ. ಎಸ್ ವಿಜಯ್ ಅವರು, ನಿಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿ ಕೂಡ ಇದೆ, ಯಾಕಂದ್ರೆ ನೀವು ಒಂದು ಸಂಘಟನೆ ಮಾಡ್ಕೊಂಡಿದ್ದೀರಿ, ಅಸೋಸಿಯೇಷನ್ ಮಾಡ್ಕೊಂಡಿದ್ದೀರಿ, ನಿಮ್ಮ ಮೇಲೆ ಬೇರೆ ಕೈಗಾರಿಕೆಗಳು ಕೂಡ ಪ್ರೆಷರ್ ಆಗ್ತಿರ್ತಾರೆ ಸರ್ಕಾರದ ಜೊತೆ ಮಾತಾಡಿ ಅಂತೇಳಿ, ಇನ್ನು ಮುಂದಾದ್ರೂ ಕೂಡ ನೀವು ಒಂದಷ್ಟು ಒತ್ತಡ ಇರಿ, ಈ ಸುದ್ದಿ ನೋಡೋ ಮೂಲಕ ಆದರೂ ಸರ್ಕಾರ ಎಚ್ಚೆತ್ತುಕೊಳ್ಳಿ ಅಂತೇಳಿ ನಾವು ಆಶಿಸ್ತೀವಿ.